ನೀವೆಲ್ಲರೂ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ತಿರುಗಾಡುತ್ತಿರಬಹುದು. ಆದರೆ ಬಟ್ಟೆಗಳ ಮೇಲೆ ಈ ಬಣ್ಣ ಹೇಗೆ ಬರುತ್ತದೆ ಎಂಬುದರ ಪ್ರಯೋಗವನ್ನು ನಾವು ಇಂದು ಮಾಡುವ. ಬಟ್ಟೆಗಳಿಗೆ ಬಣ್ಣವನ್ನು ಡೈ ಎಂದರೆ ರಂಜಕಗಳು ಕೊಡುತ್ತಿರುತ್ತವೆ. ಈ ಪ್ರಯೋಗಕ್ಕಾಗಿ ಕೆಲ ರಸಾಯನಗಳು ಬೇಕಾಗುವು. ನೆಫ್ಥಾಲ್, ಸೋಡಿಯಂ ಹೈಡ್ರಾಕ್ಸೈಡ್, ಅನಿಲಿನ್, ಸೋಡಿಯಂ ನೈಟ್ರೇಟ್ ಹಾಗೂ ಸಾಂದ್ರ ಹೈಡ್ರೋಕ್ಲೋರಿಕ್ ಆಮ್ಲ ಬೇಕಾಗುವು. ಇಲ್ಲಿ ನಾವು ಅಜೋಡೈಯನ್ನು ತಯಾರಿಸುವ 10 ಮಿಲಿಲೀಟರ್ ಆಮ್ಲವನ್ನು ಬೀಕರ್ನಲ್ಲಿ ತೆಗೆದುಕೊಂಡು ಒಂದಿಷ್ಟು ಅನಿಲಿನ್ ದ್ರವಮಾಪಕದಲ್ಲಿ ಸುರುವಿ. 4 ಮಿಲಿಲೀಟರ್ ಅನಿಲಿನನ್ನು 10 ಮಿಲಿಲೀಟರ್ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಸುರುವಿ. ಇಲ್ಲಿ ಈಗ ಸಾಕಷ್ಟು ಹೊಗೆ ಬರುವುದು. ಮೆಲ್ಲಗೆ ಸುರುವಿ. ಸಾಕಷ್ಟು ಹೊಗೆ ಬರುವುದನ್ನು ನೀವು ಇಲ್ಲಿ ನೋಡಬಹುದು. ಹಾಗೂ ಬೀಕರ್ ಕೂಡ ಕಾಯುವುದು. ಇದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅದರಲ್ಲಿ ಇದನ್ನು ದುರ್ಬಲಗೊಳಿಸಲು ಅದರಲ್ಲಿ 10 ಮಿಲಿಲೀಟರ್ ನೀರನ್ನು ಸುರುವಿ. ಇಷ್ಟು ನೀರು ಹಾಕಿದರೂ ಅನಿಲಿನ್ ಇನ್ನೂ ಬಿಸಿಯಾಗಿಯೇ ಇರುವುದು. ಇದನ್ನು ಉಪಯೋಗಿಸುವ ಮೊದಲು ಅದನ್ನು ತಣ್ಣಗೆ ಮಾಡಬೇಕಾಗುವುದು. ಒಂದು ದೊಡ್ಡ ಬೀಕರದಲ್ಲಿ ಮಂಜುಗಡ್ಡೆಯ ತುಂಡುಗಳನ್ನು ಇಟ್ಟು ಅದರಲ್ಲಿ ಅನಿಲಿನ್ ದ್ರಾವಣವನ್ನು ಇರುವ ಬೀಕರನ್ನು ಇಡಬೇಕಾಗಿದೆ. ಈಗ ಇದು ಮಂಜುಗಡ್ಡೆ ಬೀಕರು, ಅದರಲ್ಲಿ ನಾವು ಈ ಅನಿಲಿನ್ ದ್ರಾವಣವನ್ನು ಬೀಕರನ್ನು ಇಡು 10 ನಿಮಿಷ ಇಟ್ಟಾಗ ಇದು ತಣ್ಣಗಾಗಿ 5 ಡಿಗ್ರಿ ಔಷಧದಷ್ಟು ತಣ್ಣಗಾಗುವುದು. ಇಲ್ಲಿ ನೀವು ಮಂಜುಗಡ್ಡೆ ಇರುವ ಪಾತ್ರದಲ್ಲಿ ಬೀಕರನ್ನು ಇಟ್ಟಿದ್ದನ್ನು ನೋಡಬಹುದು. ಹೀಗೆ 10 ನಿಮಿಷ ಇಟ್ಟಾಗ ಇದು 5 ಡಿಗ್ರಿ ಔಷಧದಷ್ಟು ತಣ್ಣಗಾಗುವುದು. ಇದು ನಮ್ಮ ಮೊದಲನೆಯ ಅನಿಲಿನದ ಸಂಯುಕ್ತವು. ಇದಾದ ಮೇಲೆ ನಾವು ಇನ್ನೊಂದು ಸಂಯುಕ್ತವನ್ನು ತಯಾರಿಸುವ. ಇದಕ್ಕಾಗಿ ಸೋಡಿಯಂ ನೈಟ್ರೇಟದ ಹರಳುಗಳನ್ನು 20 ಮಿಲಿಲೀಟರ್ ನೀರಿನಲ್ಲಿರುವ ಬೀಕರದಲ್ಲಿ ಸುರುವಿ. ಇದನ್ನು ಒಳ್ಳೆಯ ರೀತಿಯಾಗಿ ಅಲುಗಾಡಿಸಿ. ಇದು ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದೆ. ಹೀಗಾಗಿ ಬೀಕರ್ ಬಿಸಿಯಾಗಿದ್ದನ್ನು ನೀವು ಕಾಣಬಹುದು. ಈ ಬೀಕರದಲ್ಲಿ ಕೂಡ ಮಂಜುಗಡ್ಡೆ ನೀರಿನಲ್ಲಿಟ್ಟು ತಣ್ಣಗೆ ಮಾಡಬೇಕಾಗುವುದು. 10 ನಿಮಿಷ ಇಟ್ಟ ನಂತರ ಅದು 5 ಡಿಗ್ರಿಯಷ್ಟು ಬರುವುದು. ಈ 3ನೇ ದ್ರಾವಣವನ್ನು ನೆಫ್ತಾಲದ ಹರಳುಗಳನ್ನು ಕಾಸ್ಟಿಕ್ ಸೋಡಾದ ದ್ರವದಲ್ಲಿ ಸುರಿಬೇಕಾಗಿದೆ. ಇದು ಒಂದು ಪಾರದರ್ಶಕ ದ್ರಾವಣ. ಇದನ್ನು ಬಹಳಷ್ಟು ವೇಳೆ ಅಲುಗಾಡಿಸಿದಾಗ ನೆಫ್ತಾಲದ ಹರಳುಗಳೆಲ್ಲ ಕರಗಿ ರಾಸಾಯನಿಕ ಕ್ರಿಯೆ ಹೊಂದಿ ದ್ರಾವಣ ತಯಾರಾಗುವುದು. ಸ್ಟಿರರ್ನಿಂದ ಇದನ್ನು ನಾವು ಅಲುಗಾಡಿಸುತ್ತಲಿದ್ದೇವೆ. ಇದು ಕೂಡ ಬಹಳಷ್ಟು ಬಿಸಿಯಾಗುವುದು. ಇದನ್ನು ಕೂಡ 10 ನಿಮಿಷ ಮಂಜುಗಡ್ಡೆ ನೀರಿನಲ್ಲಿಟ್ಟು ತಣ್ಣಗೆ ಮಾಡಬೇಕಾಗುವುದು. ಸಾಕಷ್ಟು ವೇಳೆ ಅಲುಗಾಡಿಸಿದಾಗ ಅದು ತಣ್ಣಗಾಗುವುದು. ಆಮೇಲೆ ಇದನ್ನು ಮಂಜುಗಡ್ಡೆ ಬೀಕರ್ನಲ್ಲಿ ಇಟ್ಟು ಮತ್ತಷ್ಟು ತಣ್ಣಗೆ ಮಾಡಿದಾಗ 5 ಡಿಗ್ರಿ ಔಷಧದಷ್ಟು ನೀರು ತಯಾರಾಗುವುದು. ಈಗ ಇಲ್ಲಿ 3 ದ್ರಾವಣಗಳಿವೆ. ಮೊದಲನೆಯದು ಅನಿಲಿನ್ನು, ಎರಡನೆಯದು ಸೋಡಿಯಂ ನೈಟ್ರೇಟ್ ಹಾಗೂ 3ನೆಯದು ನೆಫ್ತಾ ದ್ರಾವಣ. ಎಲ್ಲಕ್ಕೂ ಮೊದಲು ಅನಿಲಿನ್ ದ್ರಾವಣವನ್ನು ಮಧ್ಯದಲ್ಲಿಯೇ ಸೋಡಿಯಂ ನೈಟ್ರೇಟ್ದಲ್ಲಿ ಕೂಡಿಸುವ. ಇಲ್ಲಿ ಬೀಕರ್ ತುಂಬಿದ್ದರಿಂದ ಇನ್ನೊಂದು ದೊಡ್ಡ ಬೀಕರನ್ನು ತೆಗೆದುಕೊಳ್ಳುವ. ಇದರಲ್ಲಿ ಈ ಮೊದಲು ಮಾಡಿಟ್ಟ 2 ದ್ರವಗಳ ಮಿಶ್ರಣವನ್ನು ಸುರುವಿ. ಕೊನೆಯಲ್ಲಿ ನೆಫ್ತಾಲದ ದ್ರಾವಣವನ್ನು ಬೀಕರದಲ್ಲಿ ಸೇರಿಸುವ. ಕೆಲ ವೇಳೆಯಾದ ಮೇಲೆ ಒಂದು ಅಂದವಾದ ಕೆಂಪು ಬಣ್ಣದ ರಂಜಕವು ದೊರೆಯುವುದು. ಇಲ್ಲಿ ಪ್ರಿಸಿಪಿಟೇಟ್ ಕ್ರಿಯೆ ನಡೆಯುವುದು. ಇಲ್ಲಿ ರಂಜಕವು ತಯಾರಾಗುತ್ತಲಿದೆ. ಇದಕ್ಕೆ ಅಜೋಡಾ ಎಂದು ಹೆಸರು. ಒಣನಾಗಿರುವ ಡೈಯನ್ನು ಪಡೆಯಲು ಈ ದ್ರಾವಣವನ್ನು ಸೋಸಬೇಕಾಗುವುದು.
ಕೆಲ ಹನಿಗಳು ಫಿಲ್ಟರ್ ಕಾಗದದ ಮೇಲೆ ಬಿಟ್ಟಾಗ ಅದು ಕೆಂಪಾಗುವುದು ಎಂಬುದನ್ನು ನೀವು ಗಮನಿಸಿ. ಇದರಿಂದ ಬಣ್ಣದ ಅರಿವೆ ಹೇಗೆ ಆಗುವುದೇಕೆಂಬುದನ್ನು ನೀವು ಊಹಿಸಬಹುದು. ಈಗ ಈ ಅಝೋಡಾಯದ ಒಂದೆರಡು ಹನಿಗಳನ್ನು ನಾವು ಫಿಲ್ಟರ್ ಕಾಗದದ ಮೇಲೆ ಸುರಿಯುತ್ತಿದ್ದೇವೆ. ಆಗ ಈ ಕಾಗದ ಕೆಂಪು ಬಣ್ಣದ್ದಾಗದ್ದನ್ನು ನೀವು ಗಮನಿಸಿ. ಈ ಫಿಲ್ಟರ್ ಕಾಗದವನ್ನು ಬೀಕರ್ನಲ್ಲಿ ಅದ್ದಿದಾಗ ಪೇಪರ್ ಪೂರ್ಣವಾಗಿ ಕೆಂಪಾಗುವುದು. ಅರಿವೆಗಳನ್ನು ಕೂಡ ಇದೇ ರೀತಿಯಲ್ಲಿ ಬಣ್ಣ ಪಡೆಯುತ್ತವೆ. ಇದನ್ನು ಒಣ ಮಾಡಿದಾಗ ಸೂಸಿ ನೀರನ್ನು ಹೊರತೆಗೆದಾಗ ಡಾಯದ ಬಣ್ಣ ಒಣ ಶುಭ್ರವಾದ ಪುಡಿಯು ದೊರೆಯುವುದು. ಈ ಪುಡಿಯನ್ನು ಬೆರಳಿನಲ್ಲಿ ಹಿಡಿದಾಗ ಬೆರಳು ಕೂಡ ಕೆಂಪಾಗುವುದು. ಇದು ಡಾಯದ ಪುಡಿ ಹಾಗೂ ಬೆರಳಿನಲ್ಲಿ ಹಿಡಿದಾಗ ಬೆರಳಿನ ತುದಿಯಲ್ಲಿ ಕೂಡ ಈ ಕೆಂಪು ಬಣ್ಣ ನೀವು ನೋಡಬಹುದು. ಇದು ಒಂದು ಬಹು ಸುಲಭವಾದ ರಂಜಕದ ಮಾಡುವ ಕ್ರಿಯೆ.